ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಪ್ರಸ್ತುತ ನಡೀತಾ ಇರುವ ಕಾಲ ನಾಲ್ಕನೇ ಯುಗ ಅಂದ್ರೆ ಕಲಿಯುಗ ಎಂದು ನಮ್ಗೆಲ್ರಿಗೂ ಗೊತ್ತು ಕಲಿಯುಗದ ಬಗ್ಗೆ ಹಿಂದೂ ಶಾಸ್ತ್ರಗಳಲ್ಲಿ ಬಹಳಷ್ಟು ವಿಷಯಗಳನ್ನ ಹೇಳಲಾಗಿದೆ ಅವುಗಳ ಪ್ರಕಾರ ಕಲಿಯುಗ ಮುಗಿತಾ ಇದ್ದಂತೆ ಭೂಮಿಯ ಮೇಲೆ ಧರ್ಮವೂ ಕೂಡ ನಶಿಸಿ ಹೋಗುತ್ತೆ ಮನುಷ್ಯರ ಆಯಸ್ಸು ಕಡಿಮೆ ಆಗುತ್ತೆ ಮನುಷ್ಯರು ಸ್ವಾರ್ಥಿಯಾಗಿ ಬದಲಾಗ್ತಾರೆ ಕೊನೆಗೆ ಭಗವಾನ್ ಮಹಾವಿಷ್ಣು ಕಲ್ಕಿ ರೂಪದಲ್ಲಿ ಬಂದು ಧರ್ಮವನ್ನ ಮರುಸ್ಥಾಪನೆ ಮಾಡ್ತಾನೆ ಕಲಿಯುಗಕ್ಕೆ ಸಂಬಂಧಿಸಿದಂತೆ ಭಗವದ್ಗೀತೆಯಲ್ಲಿ ಮೊದಲೇ ಹೇಳಲಾಗಿದೆ ಅವೆಲ್ಲವೂ ಈಗ ನಿಜ ಆಗ್ತಾ ಇವೆ ಕೂಡ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಕಲಿಯುಗಕ್ಕೆ ಸಂಬಂಧಿಸಿದ ವಿಷಯಗಳು ಮತ್ತು ಈ ರೀತಿ ಈಗ ನಿಜ ಆಗ್ತಾ ಇರುವ ಸಂಗತಿಗಳನ್ನ ತಿಳಿದುಕೊಳ್ಳೋಣ ಅದರಿಂದ ವೀಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿದ ನಮ್ಮ ಹತ್ರ ಮರಿಬೇಡಿ ಸೊ ಲೈಕ್ ಮಾಡದೆ ಗಿಟ್ ಇಟ್ ವಿಡಿಯೋ ಬಹಳಷ್ಟು ಜನ ಮಹಾಭಾರತವನ್ನ ಕೌರವರು ಮತ್ತು ಪಾಂಡವರ ಮಧ್ಯೆ ನಡೆದಿರುವ ಯುದ್ಧವೆಂದು ಮಾತ್ರವೇ ಹೇಳ್ತಾರೆ ನಿಜ ಹೇಳಬೇಕು ಅಂದ್ರೆ ಮಹಾಭಾರತದಲ್ಲಿ ಕೇವಲ ಇದರ ಬಗ್ಗೆ ಮಾತ್ರವೇ ಅಲ್ಲದೆ ಇನ್ನೂ ಬಹಳಷ್ಟು ವಿಷಯಗಳ ಬಗ್ಗೆ ಕೂಡ ಹೇಳಲಾಗಿದೆ ಅವುಗಳನ್ನ ಮನುಷ್ಯ ತನ್ನ ಜೀವನದಲ್ಲಿ ಅನುಸರಿಸಿದ್ರೆ ಆತನಿಗೆ ಸಂಪೂರ್ಣ ಜ್ಞಾನ ಲಭಿಸುತ್ತೆ ಅಂತಹ ವಿಷಯಗಳಲ್ಲಿ ಒಂದು ಕಲಿಯುಗ ಇದರ ಬಗ್ಗೆ ಮಹಾಭಾರತದಲ್ಲಿ ತುಂಬಾ ವಿಸ್ತಾರವಾಗಿ ಹೇಳಲಾಗಿದೆ ಅದರ ಪ್ರಕಾರ ಅಸ್ತಿನಾಪುರದ ರಾಜ್ಯಸಭೆಯಲ್ಲಿ ಪಾಂಡವರು ಕೌರವರ ಕೈಯಲ್ಲಿ ಜೂಜಾಟದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ವನವಾಸಕ್ಕೆ ಹೋಗ್ತಾ ಇರುವ ಸಮಯದಲ್ಲಿ ಯುದಿ ಿರ ಶ್ರೀಕೃಷ್ಣನಿಗೆ ಈ ರೀತಿ ಕೇಳ್ತಾನೆ ಹೇ ವಾಸುದೇವ ದ್ವಾಪರ ಯುಗ ಅಂತ್ಯಗೊಳ್ಳುತ್ತೆ ಎಂದು ನಿಮಗೆ ಮೊದಲೇ ಗೊತ್ತಿತ್ತು ನನ್ನ ಸೋದರರೆಲ್ಲರೂ ಒಂದು ವಿಷಯವನ್ನ ತಿಳಿದುಕೊಳ್ಬೇಕು ಅಂತ ಅಂದುಕೊಂಡಿದ್ದಾರೆ ಅದೇನಂದ್ರೆ ಈ ದ್ವಾಪರ ಯುಗದ ನಂತರ ಬರುವ ಯುಗ ಅಂದ್ರೆ ಕಲಿಯುಗ ಹೇಗಿರುತ್ತೆ ಆ ಸಮಯದಲ್ಲಿ ಮನುಷ್ಯರು ಹೇಗಿರ್ತಾರೆ ಎಂದು ಕೇಳ್ತಾನೆ ಧರ್ಮರಾಜ ಕೇಳಿರುವ ಈ ಪ್ರಶ್ನೆಗೆ ಶ್ರೀಕೃಷ್ಣ ಮುಗುಳ್ನಕ್ಕೂ ಯುಧಿಷ್ಠಿರ ಮೊದಲು ನೀವೆಲ್ರೂ ನಾನು ಹೇಳಿರುವ ಹಾಗೆ ವನವಾಸಕ್ಕೆ ಹೋಗಿ ಅಲ್ಲಿ ನಿಮ್ಗೆ ಏನು ಕಂಡ್ರು ಕೂಡ ಬಂದು ನನಗೆ ಹೇಳಿ ಎಂದು ನಂತರ ನಾನ್ ನಿಮ್ಗೆ ಸರಿಯಾದ ಸಮಾಧಾನವನ್ನು ಹೇಳ್ತೀನಿ ಎಂದು ಹೇಳ್ತಾನೆ ನಂತರ ಪಂಚಪಾಂಡವರು ಶ್ರೀಕೃಷ್ಣನ ಆದೇಶದ ಪ್ರಕಾರ ವನವಾಸಕ್ಕೆ ಹೋಗ್ತಾರೆ ಪಂಚಪಾಂಡವರು ಅಲ್ಲಿ ಸೇರಿಕೊಂಡ ತಕ್ಷಣ ಅಲ್ಲಿ ನೋಡಿರುವ ದೃಶ್ಯಕ್ಕೆ ಆಶ್ಚರ್ಯರಾಗಿ ಬಿಡ್ತಾರೆ ಸಾಯಂಕಾಲ ಹಿಂತಿರುಗಿ ಬಂದು ಪಂಚಪಾಂಡವರು ಒಬ್ಬರ ನಂತರ ಇನ್ನೊಬ್ಬರು ಏನ್ ನೋಡಿದ್ದಾರೆ ಎಂಬುದನ್ನ ಶ್ರೀಕೃಷ್ಣನಿಗೆ ಹೇಳ್ತಾರೆ ಮಹಾಭಾರತದಲ್ಲಿ ವರ್ಣಿಸಿರುವ ಪ್ರಕಾರ ಪಂಚಪಾಂಡವರು ಸಾಯಂಕಾಲ ವನವಾಸದಿಂದ ಹಿಂತಿರುಗಿ ಬಂದ ನಂತರ ಶ್ರೀಕೃಷ್ಣನಿಗೆ ಮೊದಲು ಧರ್ಮರಾಜ ಹೇಳ್ತಾನೆ ಹೇ ನಾರಾಯಣ ನೀವು ಹೇಳಿರುವ ಹಾಗೆ ನಾವೆಲ್ಲರೂ ಕಾಡಿನೊಳಗೆ ಹೋದ ತಕ್ಷಣ ಬೇರೆ ಬೇರೆ ದಿಕ್ಕುಗಳಿಗೆ ಹೋದೆವು ಈ ರೀತಿ ಹೋದಾಗ ನಾನು ಎರಡು ಸುಂಡಿಲು ಇರುವ ಆನೆಯನ್ನ ನೋಡಿದೆ ಅದನ್ನ ನೋಡಿ ನನಗೆ ಆಶ್ಚರ್ಯವೆನಿಸಿತು ಆನೆಗೆ ಹೇಗೆ ಎರಡು ಸುಂಡಿಲುಗಳು ಇರುತ್ತವೆ ಎಂದು ನನಗೆ ಆಶ್ಚರ್ಯವಾಯಿತು ಆದ್ರಿಂದ ಆನೆಗಿರುವ ಆ ಎರಡು ಸುಂಡಿಲುಗಳ ಹಿಂದೆ ಇರುವ ರಹಸ್ಯವನ್ನ ವಿವರಿಸಿ ಅಂದ್ರೆ ಇದಕ್ಕೆ ಕಲಿಯುಗದಲ್ಲಿ ಅರ್ಥವೇನು ಎಂದು ಕೇಳ್ತಾನೆ ಇದಕ್ಕೆ ಶ್ರೀಕೃಷ್ಣ ಸ್ವಲ್ಪ ತಾಳ್ಮೆಯಿಂದಿರು ಮೊದಲು ನಾನು ಅರ್ಜುನ ಭೀಮ ನಕುಲ ಸಹದಿಯವರು ಕೂಡ ಕಾಡಿನಲ್ಲಿ ಏನ್ ನೋಡಿದ್ದಾರೆ ಎಂಬುದನ್ನ ಕೇಳ್ತೀನಿ ಎಂದು ಹೇಳ್ತಾನೆ ನಂತರ ಅರ್ಜುನ ಶ್ರೀಕೃಷ್ಣನಿಗೆ ಈ ರೀತಿ ಹೇಳ್ತಾನೆ ವಾಸುದೇವ ನಾನು ಕಾಡಿನಲ್ಲಿ ಒಂದು ಪಕ್ಷಿಯನ್ನ ನೋಡಿದೆ ಅದರ ರೆಕ್ಕೆಗಳ ಮೇಲೆ ವೇದಗಳನ್ನ ಬರೆಯಲಾಗಿದೆ ಆದ್ರೆ ಅದು ಜಂತುವಿನ ಮಾಂಸವನ್ನ ತಿಂತ ಇದೆ ನಂತರ ಭೀಮಾ ಶ್ರೀಕೃಷ್ಣನಿಗೆ ಈ ರೀತಿ ಹೇಳ್ತಾನೆ ಹೇ ಕೃಷ್ಣ ಒಂದು ಹಸು ಅದರ ಮರಿಗೆ ಜನ್ಮವನ್ನ ನೀಡುತ್ತೆ ಆದ್ರೆ ಆ ಹಸು ಆ ಕರುಗೆ ರಕ್ತ ಬರುವ ಹಾಗೆ ನಾಲಿಗೆಯಿಂದ ನೆಕ್ಕುತ್ತಿದೆ ಅದನ್ನ ನೋಡಿ ನನಗೆ ಆಶ್ಚರ್ಯವೆನಿಸಿತು ನಿಜಕ್ಕೂ ಒಬ್ಬ ತಾಯಿ ತನ್ನ ಮಗುವಿನ ಜೊತೆ ಆ ರೀತಿ ವರ್ತಿಸಲು ಕಾರಣವೇನು ಎಂದು ಕೇಳ್ತಾನೆ ನಂತರ ಶ್ರೀಕೃಷ್ಣ ಸಹದೇವನ ಕಡೆ ನೋಡಿ ಸಹದೇವ ಕಾಡಿನಲ್ಲಿ ನೀನೇನ್ ನೋಡಿದೀಯಾ ಎಂದು ಕೇಳ್ತಾನೆ ಆಗ ಸಹದೇವ ಶ್ರೀಕೃಷ್ಣನಿಗೆ ಈ ಈ ರೀತಿ ಹೇಳ್ತಾನೆ ವಾಸುದೇವ ನಾನು ಕಾಡಿನಲ್ಲಿ ಒಂದೇ ಜಾಗದಲ್ಲಿ ಆರು ಬಾವಿಗಳು ಇರುವುದನ್ನ ನೋಡಿದೀನಿ ಸುತ್ತಲೂ ಇರುವ ಬಾವಿಗಳಲ್ಲಿ ನೀರಿದೆ ಆದ್ರೆ ಮಧ್ಯದಲ್ಲಿರುವ ಬಾವಿಯಲ್ಲಿ ಮಾತ್ರ ನೀರಿಲ್ಲ ಮಧ್ಯದಲ್ಲಿರುವ ಬಾವಿ ತುಂಬಾ ಆಳ ಕೂಡ ಇದೆ ಆದ್ರೂ ಕೂಡ ಅದರಲ್ಲಿ ನೀರಿಲ್ಲ ಇದನ್ನ ನೋಡಿ ನನಗೆ ಆಶ್ಚರ್ಯವೆನಿಸಿತು ಎಂದು ಹೇಳ್ತಾನೆ ನಂತರ ನಕುಲ ಈ ರೀತಿ ಹೇಳ್ತಾನೆ ನಾರಾಯಣ ನಾನು ಕಾಡಿನಲ್ಲಿ ತಿರುಗಾಡ್ತಾ ಇರುವಾಗ ಒಂದು ಬೆಟ್ಟದ ಮೇಲಿಂದ ಒಂದು ದೊಡ್ಡ ಕಲ್ಲು ಬಂಡೆ ಉರುಳಿ ಬೀಳ್ತಾ ಇರುವುದನ್ನ ನೋಡಿದೆ ಅದು ದಾರಿಯಲ್ಲಿರುವ ಮರಗಿಡಗಳನ್ನ ಕೆಳಗಡೆ ಬೀಳಿಸ್ತಾ ಮುರಿದು ಹಾಕುತ್ತಾ ನಾಶ ಮಾಡ್ತಾ ಬರ್ತಾ ಇದೆ ಆದ್ರೆ ಎಷ್ಟು ದೊಡ್ಡ ಮರವಿದ್ರೂ ಕೂಡ ಆ ಕಲ್ಲು ಬಂಡೆಯನ್ನ ನಿಲ್ಲಿಸಲು ಆಗ್ಲಿಲ್ಲ ಆದ್ರೆ ಕೊನೆಗೆ ಒಂದು ಚಿಕ್ಕ ಸಸ್ಯದ ಬುಡಕ್ಕೆ ಬಡಿದುಕೊಂಡು ನಿಂತು ಬಿಡುತ್ತೆ ಎಂದು ಹೇಳ್ತಾನೆ ಈ ರೀತಿ ಪಾಂಡವರು ಅವರು ಕಾಡಿನಲ್ಲಿ ನೋಡಿರುವುದನ್ನ ಹೇಳಿದ ನಂತರ ಇದಕ್ಕೆ ಶ್ರೀಕೃಷ್ಣ ಮೊದಲು ಧರ್ಮರಾಜನಿಗೆ ಹೇ ಧರ್ಮರಾಜ ನೀವು ಎರಡು ಸುಂಡಿಲು ಇರುವ ಆನೆಯನ್ನ ನೋಡಿದ್ದೇನೆ ಎಂದು ಹೇಳಿದೀರಾ ಇದಕ್ಕೆ ಅರ್ಥವೇನು ಅಂದ್ರೆ ಕಲಿಯುಗದಲ್ಲಿ ಮನುಷ್ಯರು ಹೇಳೋದೊಂದು ಮಾಡೋದು ಇನ್ನೊಂದು ಕಲಿಯುಗದಲ್ಲಿರುವ ನಾಯಕರು ಎಲ್ಲಾ ವಿಷಯಗಳನ್ನ ಹೇಳ್ತಾರೆ ಆದ್ರೆ ಅವರ ಮನಸ್ಸಿನಲ್ಲಿ ಒಂದಿದ್ರೆ ಹೊರಗಡೆ ಇನ್ನೊಂದು ಹೇಳ್ತಾರೆ ಅಂದ್ರೆ ಕಲಿಯುಗದಲ್ಲಿ ನಾಯಕರಿಗೆ ಜನರ ಮೇಲೆ ಯಾವುದೇ ರೀತಿಯ ಕನಿಕರ ಇರಲ್ಲ ಅವರು ಕೇವಲ ರಾಜ್ಯವನ್ನ ಆಳೋಕೆ ಮಾತ್ರವೇ ಇರ್ತಾರೆ ಎಂದು ಹೇಳ್ತಾನೆ ನಂತರ ಶ್ರೀಕೃಷ್ಣ ಅರ್ಜುನ ಧನುಜಯ ನೀನು ಹೇಳಿರುವ ಹಾಗೆ ಒಂದು ಪಕ್ಷಿಯ ಮೇಲೆ ವೇದಗಳನ್ನ ಬರೆಯಲಾಗಿದೆ ಆದ್ರೆ ಅದು ಸತ್ತು ಹೋಗಿರುವ ಜಂತುವಿನ ಮಾಂಸವನ್ನ ತಿಂತ ಇರುತ್ತೆ ಅಂದ್ರೆ ಇದರರ್ಥ ಕಲಿಯುಗದಲ್ಲಿ ಕೆಲವರನ್ನ ಜ್ಞಾನಿಗಳು ಮತ್ತು ವಿಜ್ಞಾನಿಗಳು ಎಂದು ಕರೆಯಲಾಗುತ್ತೆ ಆದ್ರೆ ಅವರು ಅಸುರರಾಗಿ ಇರ್ತಾರೆ ಇಂಥವರು ಪಂಡಿತರು ವಿದ್ವಾಂಸರು ಎಂದು ಹೆಸರನ್ನ ಮಾಡ್ತಾರೆ ಆದ್ರೆ ಅವರ ಮನಸ್ಸಿನಲ್ಲಿ ಮಾತ್ರ ಯಾರಾದ್ರೂ ಸತ್ತು ಹೋಗ್ಬೇಕು ಅವರ ಸಂಪತ್ತೆಲ್ಲ ನಮಗೆ ಬರಬೇಕು ಎಂದು ಯೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ ಕಲಿಯುಗದಲ್ಲಿ ಮನುಷ್ಯರು ಎಷ್ಟು ಜ್ಞಾನಿಗಳಾಗಿದ್ರೂ ಕೂಡ ಅವರು ದುರಾಸೆಯಿಂದಲೇ ಬದುಕ್ತಾ ಇರ್ತಾರೆ ಕಲಿಯುಗದಲ್ಲಿ ಪ್ರತಿಯೊಂದು ಜಾತಿ ಧರ್ಮದವರು ನಾಯಕರಾಗಿರುವವರು ಆ ಪದವಿಯಿಂದ ಯಾವಾಗ ಕೆಳಗಿಳಿತಾರೆ ನಾವು ಯಾವಾಗ ನಾಯಕರಾಗ್ತೀವಿ ಎಂದು ನೋಡ್ತಾ ಇರ್ತಾರೆ ಕಲಿಯುಗದಲ್ಲಿ ಇಂಥವರೇ ಜಾಸ್ತಿ ಇರ್ತಾರೆ ಲಕ್ಷ್ಯದಲ್ಲಿ ಒಬ್ಬ ಒಳ್ಳೆಯವನು ಇದ್ರೂ ಇರಬಹುದು ಎಂದು ಹೇಳ್ತಾನೆ ಅರ್ಜುನನ ನಂತರ ಶ್ರೀಕೃಷ್ಣ ಭೀಮನ ಜೊತೆ ಈ ರೀತಿ ಹೇಳ್ತಾನೆ ಭೀಮ ನೀನು ಹೇಳಿರುವ ಹಾಗೆ ಒಂದು ಹಸು ತನ್ನ ಕರುವನ್ನ ರಕ್ತ ಬರುವ ಹಾಗೆ ನಾಲಿಗೆಯಿಂದ ನೆಕ್ತಾ ಇದೆ ಇದರ ಅರ್ಥ ಕಲಿಯುಗದಲ್ಲಿ ತಾಯಿ ತನ್ನ ಸಂತಾನದ ಮೇಲೆ ಜಾಸ್ತಿ ಪ್ರೀತಿಯನ್ನ ತೋರಿಸೋದ್ರಿಂದ ಆ ಮಗು ಸ್ವಂತವಾಗಿ ಬೆಳೆಯಲು ಅವಕಾಶವಿರಲ್ಲ ಈ ಕಾರಣದಿಂದ ಮಾಯೆಯ ಮೋಹದಲ್ಲಿ ಬಿದ್ದು ಆ ಮಗು ನಾಶವಾಗುತ್ತೆ ಅಷ್ಟೇ ಅಲ್ಲದೆ ಒಬ್ಬ ಕುಟುಂಬದಲ್ಲಿರುವ ವ್ಯಕ್ತಿ ಮನೆ ಬಿಟ್ಟು ಸನ್ಯಾಸಿಯಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆತನ ದರ್ಶನವನ್ನ ಪಡಿತಾರೆ ಅದೇ ಅವರ ಮಗು ಸನ್ಯಾಸಿಯಾದ್ರೆ ನನ್ನ ಮಗುವಿಗೆ ಏನಾಗುತ್ತೋ ಎಂದು ಆಳ್ತಾ ಇರ್ತಾರೆ ಈ ಕುಟುಂಬ ಚಕ್ರದ ಮಾಯೆಯಲ್ಲಿ ಬಿದ್ದು ತನ್ನ ಜೀವನ ನಶಿಸಿ ಹೋಗುತ್ತೆ ಕೊನೆಗೆ ಒಬ್ಬ ಅನಾಥನಂತೆ ಸತ್ತು ಹೋಗ್ತಾನೆ ಎಂದು ಹೇಳ್ತಾನೆ ನಂತರ ಶ್ರೀಕೃಷ್ಣ ಸಹದೇವನ ಜೊತೆ ಈ ರೀತಿ ಹೇಳ್ತಾನೆ ನೀನು ತುಂಬಿರುವ ಐದು ಬಾವಿಗಳ ಮಧ್ಯದಲ್ಲಿ ಒಂದು ಖಾಲಿ ಬಾವಿಯನ್ನ ನೋಡಿದೀನಿ ಎಂದು ಹೇಳಿದೀಯಾ ಇದರ ಅರ್ಥ ಕಲಿಯುಗದಲ್ಲಿ ಶ್ರೀಮಂತರು ತಮ್ಮ ಮಕ್ಕಳ ಮದುವೆಗೆ ಭವನಗಳಿಗೆ ಐಷಾರಾಮಿ ಜೀವನಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ ಆದ್ರೆ ಆತನ ಸುತ್ತಮುತ್ತಲಿನವರು ಯಾರಾದ್ರೂ ಹಸಿವಿನಿಂದ ನರಳತಾ ಇದ್ರೆ ಅವರಿಗೆ ಮಾತ್ರ ಯಾವುದೇ ರೀತಿಯ ಸಹಾಯ ಮಾಡಲ್ಲ ಕೊನೆಗೆ ಅವರ ರಕ್ತ ಸಂಬಂಧಿಗಳು ಹಸಿವಿನಿಂದ ಸತ್ತು ಹೋಗ್ತಾ ಇದ್ರು ಕೂಡ ನೋಡ್ತಾ ಸುಮ್ನಿರ್ತಾರೆ ಅವರು ಕುಡಿದು ತಿನ್ನೋಕೆ ದುಡ್ಡನ್ನ ನೀರಿನಂತೆ ಖರ್ಚು ಮಾಡ್ತಾರೆ ಆದ್ರೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಮುಂದೆ ಬರಲ್ಲ ಅಂದ್ರೆ ಕಲಿಯುಗದಲ್ಲಿ ಬೇಕಾದಷ್ಟು ಆಹಾರವಿದ್ರೂ ಕೂಡ ಕೆಲವು ಜನ ಹಸಿವಿನಿಂದ ಸತ್ತು ಹೋಗ್ತಾರೆ ಎದುರಿಗೆ ಐಷಾರಾಮಿ ಭವನಗಳಿದ್ರೂ ಕೂಡ ಪಕ್ಕದಲ್ಲಿರುವ ಗುಡಿಸಿಲುಗಳಲ್ಲಿ ಹಸಿವಿನಿಂದಾನೇ ಸತ್ತು ಹೋಗ್ತಾ ಇರ್ತಾರೆ ಒಂದೇ ಜಾಗದಲ್ಲಿ ಈ ರೀತಿ ಅಸಮಾನತೆಗಳು ಇರುತ್ತವೆ ಎಂದು ಶ್ರೀಕೃಷ್ಣ ಹೇಳ್ತಾನೆ ನಂತರ ಶ್ರೀಕೃಷ್ಣ ನಕುಲನ ಜೊತೆ ಈ ರೀತಿ ಹೇಳ್ತಾನೆ ನಕುಲ ನೀನು ಹೇಳಿರುವ ಹಾಗೆ ಒಂದು ದೊಡ್ಡ ಕಲ್ಲು ಬೆಟ್ಟದ ಮೇಲಿಂದ ಉರುಳಿ ಬೀಳ್ತಾ ದಾರಿ ರುವ ದೊಡ್ಡ ದೊಡ್ಡ ಮರಗಳನ್ನ ಬೀಳಿಸ್ತಾ ಒಂದು ಚಿಕ್ಕ ಸಸ್ಯ ಬುಡಕ್ಕೆ ಬಡಿದುಕೊಂಡು ನಿಂತಿತು ಎಂದು ಹೇಳಿದೀಯ ಇದರ ಅರ್ಥ ಕಲಿಯುಗದಲ್ಲಿ ಮನುಷ್ಯನ ಮನಸ್ಸು ಪತನವಾಗುತ್ತೆ ಅಂತಹ ಸಮಯದಲ್ಲಿ ಮನುಷ್ಯನ ಜೀವನ ದುಡ್ಡಿನಿಂದ ಸಂತೋಷವಾಗಲ್ಲ ಪದವಿಯಿಂದ ಸಂತೋಷ ಪಡಲ್ಲ ಆದ್ರೆ ಹರಿನಾಮ ಎಂಬ ಒಂದು ಚಿಕ್ಕ ಬೋಧನೆಯಿಂದ ಮನುಷ್ಯನ ಪತನ ನಿಂತು ಹೋಗುತ್ತೆ ಅಂದ್ರೆ ಮನುಷ್ಯ ಕಲಿಯುಗದಲ್ಲಿ ಐಷಾರಾಮಿ ಜೀವನದ ಮೇಲೆ ವ್ಯಾಮೋಹವನ್ನ ಬಿಟ್ಟು ಹರಿನಾಮ ಸ್ಮರಣೆಯನ್ನ ಮಾಡಿದ್ರೆ ಆತನಿಗೆ ಯಾವುದೇ ರೀತಿಯ ಕಷ್ಟ ಬರಲ್ಲ ಆತನ ಮರಣದ ನಂತರ ಪರಮೇಶ್ವರನ ಚರಣದಲ್ಲಿ ಅಂದ್ರೆ ನನ್ನ ಚರಣದಲ್ಲಿ ಸ್ಥಾನ ಸಿಗುತ್ತೆ ಎಂದು ಹೇಳ್ತಾನೆ ಶ್ರೀಕೃಷ್ಣ ಹೇಳಿರುವ ಮಾತುಗಳೆಲ್ಲವೂ ಕೂಡ ಈಗ ನಿಜ ಆಗ್ತಾ ಇವೆ ಅದಕ್ಕಾಗಿಯೇ ಕಲಿಯುಗದಲ್ಲಿ ಮನುಷ್ಯರಿಗೆ ಮುಖ್ಯವಾಗಿ ಬೇಕಾಗಿರುವುದು ಧರ್ಮವನ್ನ ಪಾಲಿಸುವುದು ಆದ್ದರಿಂದಲೇ ಧರ್ಮೋ ರಕ್ಷತಿ ರಕ್ಷಿತ ಎಂದು ಹೇಳಲಾಗಿದೆ ಸೊ ಇದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್